ಕೆಚ್ಚಲು ಬಾವು ಬರಲ್ಲ, ಕೆಚ್ಚಲು ಬಾವು 90% ಬರಲ್ಲ. ಯಾಕೆಂದ್ರೆ ಅದು ನಿಮ್ಗೆ ಈಗ 10 ಲೀಟರ್ ಕೊಡೋಸಿಗೆ ಈ ಸೆಮೆನ್ ಕೊಡಿಸಿದ್ರೆ ಆದ್ರೆ ನಿಮ್ಗೆ ನೆಕ್ಸ್ಟ್ ಹುಟ್ಟಕರು 12-13 ಲೀಟರ್ ಕೊಡುತ್ತೆ. ನೀವು ಮಾಮೂಲಿ ನಾವು ಡೈರಿಯಿಂದ ಸೆಮೆಂಟ್ ತಂದು ಕೊಡ್ತಾರೆ, ನಾವು ಹಾಕ್ಸ್ತಾ ಇದೀವಿ, ಅದು ಹುಟ್ಟುತ್ತೆ. ಆ ಕರು ಓರಿಕರು ಹುಟ್ಟುತ್ತೆ, ಹೆಣ್ಗರು ಹುಟ್ಟುತ್ತೆ, ಯಾವ್ದಾರು ಹುಟ್ಟು ಸುಮ್ಮನೆ ಸಾಕ್ತಾ ಇರ್ತೀರಾ, ಅದು ಹುಟ್ಟುತ್ತೆ 10 ಲೀಟರ್ ಹಾಲು ಕೊಡುತ್ತೆ. ಆದ್ರೆ ನಿಮ್ಗೆ ರೈತರಿಗೆ ಏನು ಅನುಕೂಲ ಬರಲ್ವಲ್ಲ. ಕರುಗಳು ಹುಟ್ಟೋ ಕರುಗಳು ತುಂಬಾ ಚೆನ್ನಾಗಿ ಹುಡ್ತವೆ. ಇಲ್ಲ ನಾವು ಸೇಲ್ ಮಾಡ್ಬೇಕು ಅಂತಂದ್ರೂ ಬೇರೆ ಹಸುಗಳಿಗಿಂತ 10-15,000 20,000 ಜಾಸ್ತಿಗೆ ಹೋಗುತ್ತೆ. ಸರ್, ನಮಗೆ ಹಾಸನ ಡಿಸ್ಟಿಕ್ ಇಂದ ಎಬಿ ಸೆಮೆನ್ ಸಪ್ಲೈ ಮಾಡೋದಕ್ಕೆ ಅಂತೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಹಾಸನ ಡಿಸ್ಟಿಕ್ ನಿಮ್ಗೆ ಎಲ್ಲಿ ಬೇಕು ಅಂದ್ರೆ ಎಬಿ ಸೆಮೆನ್ ನಮ್ಮ ಹತ್ರ ಸಿಗುತ್ತೆ. ಎಬಿ ಸೆಮೆನ್ ಎಬಿಎಸ್ ಅಂತಂದ್ರೆ ಅಮೆರಿಕನ್ ಬ್ರೀಡ್ ಸಿಸ್ಟಮ್ ಅಂತ. ಅಮೆರಿಕದಲ್ಲಿ ಎಲ್ಲ ತುಂಬಗಡೆ ಇವತ್ತು ಅಷ್ಟೇ ಪಂಜಾಬಲ್ಲಿ ಎಬಿಎಸ್ ಸೆಮೆನ್ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ. ಅವರೆಲ್ಲ ಅವರು ತುಂಬಾ ಅಷ್ಟೇ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಇವೆಲ್ಲ ಜನರೇಷನ್ ಅವರು 6th generation 7th generation ಆಲ್ರೆಡಿ ಹೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ನಾವು ತುಂಬಾ ಕೆಳಮಟ್ಟದಲ್ಲಿ ಇದ್ದೀವಿ. ಎಬಿಎಸ್ ಇನ್ನು 1st generation 2nd generation ಇನ್ನು ಸ್ಟಾರ್ಟ್ ಆಗ್ತಿದೆ. ನಮ್ಮ ಹಾಸನ ಡಿಸ್ಟಿಕ್ಕಲ್ಲಿ ಇದೇ ತರನೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾಸನ ಡಿಸ್ಟಿಕ್ಕಿಗೆ ನಾನು ಈಗ ಎಬಿಎಸ್ ಸೆಮೆನ್ನ ನಾನು ಈಗ ತಗೊಂಬಂದಿದ್ದೀನಿ. ಇಲ್ಲಿ ಯಾರಿಗಾದ್ರೂ ಬೇಕು ಅಂತಂದರೆ ನಮ್ಮ ಹತ್ರ ಬಂದರೆ, ನಮ್ಮ ಹತ್ರ ಕಾಲ್ ಮಾಡಿದರೆ ನಿಮಗೆ ಎಬಿಎಸ್ ಸೆಮೆನ್ ಸಿಗುತ್ತೆ. ಮತ್ತು ಯಾವ ಥರ ಇರುತ್ತೆ ಅಂತಂದರೆ, ನಿಮ್ಮ ಹತ್ರ ಮೊದಲನೇ ಲ್ಯಾಕ್ಟೇಷನ್ನು 2nd lactation ಯಾವುದೇ ಆಗಿರಲಿ, ಹಸು ಗರ್ಭಕೋಶ ಚೆನ್ನಾಗಿದ್ದರೆ ಸಾಕು, ನೀವು ಸೆಮೆನ್ನ ಕೊಡಿಸ್ಕೋಬೋದು. ಸೆಮೆನ್ ಯಾವ ಥರ ಅಂತಂದರೆ, ಈಗ ಒಂದು ಹಸು 10 ಲೀಟರ್ ಹಾಲು ಕೊಡೋ ಹಸು ಇರುತ್ತೆ, ಕೆಚ್ಚಲು ತುಂಬ ಕೆಳಗಡೆ ಇರುತ್ತೆ, ಅದು ಕೆಚ್ಚಲು ನಿಮಗೆ ಈಗ ನೆಕ್ಸ್ಟ್ ಮತ್ತೆ ಅದು ಸೆಮೆನ್ ಕೊಡಿಸ್ಕೊಂತೀರಾ, ಮತ್ತೆ ಅದೇ ಥರದ್ದೇ ಕರು ಹುಟ್ಟುತ್ತೆ. ಆದರೆ ಎಬಿಎಸ್ ಸೆಮೆನ್ನ ನೀವು ಸೆಲೆಕ್ಟ್ ಮಾಡಿ ಕೊಡಿಸಿದ್ದೇ ಆದರೆ ಕೆಚ್ಚಲು ತುಂಬ ಮೇಲುಗಡೆ ಬರುತ್ತೆ. ಅದು ಕೆಚ್ಚಲು ಈಗ ಒಂದು ಮೇಲುಗಡೆ ತುಂಬ ಮೇಲುಗಡೆನೇ ಇರುತ್ತೆ ಕೆಚ್ಚಲು, ಕೆಳಗಡೆಕ್ಕೆಲ್ಲ ಬರಲ್ಲ. ಕಾಲು ಬಿಟ್ಟು ಕೆಳಗಡೆ, ಕಾಲು ಗೆಣ್ಣು ಬಿಟ್ಟು ಕೆಳಗಡೆಗೆ ಬರಲ್ಲ, ಅಷ್ಟು ಕ್ವಾಲಿಟಿ ಕರುಗಳು ಇರ್ತವೆ. ಮತ್ತು ನಿಮಗೆ ಸೆಮೆನ್ ಯಾವ್ದು ಯಾವಾಗ ಬೇಕು ಏನು ಬೇಕು ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡಿದರೆ ಸಾಕು, ನಾವು ನಿಮಗೆ ಕಳಿಸ್ಕೊಡ್ತೀವಿ. ಜಾಸ್ತಿ ಇದ್ರೆ ಆರ್ಡರ್ ನಾವು ಕಳಿಸ್ಕೊಡ್ತೀವಿ. ಇಲ್ಲ ನಮ್ಗೆ 1-2 ಬೇಕು ಅಂತಂದರೆ ಬಂದು ಇಲ್ಲಿ ತಗೊಂಡು ಹೋಗ್ಬೋದು. ನಮ್ಮ ಹತ್ರ ಒಂದಿನದಕ್ಕೆಲ್ಲ ನೀವು ಕ್ಯಾನ್ ಏನಾದ್ರು ಬೇಕು ಅಂತಂದರೆ ನಿಮಗೆ ಕ್ರಯ ಕ್ಯಾನ್ ಇದೆ ನಮ್ಮ ಹತ್ರ, ನೈಟ್ರೋಜನ್ ಹಾಕ್ಬಿಟ್ಟು ಕೊಡ್ತೀವಿ. 1-2 ದಿನಕ್ಕೆಲ್ಲ ತಗೊಂಡು ಹೋಗ್ಬಿಟ್ಟು ವಾಪಸ್ ತಂದು ಕೊಡ್ಬೋದು ನಿಮಗೆ. ಎಬಿಎಸ್ ಸೆಮೆನ್ ಕೊಡಿಸೋದ್ರಿಂದ ನಿಮಗೆ ಕೆಚ್ಚಲು ಬಾವು ಬರಲ್ಲ, ಕೆಚ್ಚಲು ಬಾವು 90% ಬರಲ್ಲ. ಯಾಕೆಂದ್ರೆ ಅದು ಅಡ್ಡರ್ ಕ್ವಾಲಿಟಿನೇ ಆ ಥರ ಬರೋದ್ರಿಂದ ಕೆಚ್ಚಲು ಬಾವು ಬರೋದು ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಎಬಿಎಸ್ ನಿಮಗೆ ಹಸು ಕರು ಹುಟ್ಟ ಕ್ವಾಲಿಟಿ ಬೇರೆ ಸೆಮೆನ್ಗೆ ಹೋಲಿಸ್ಕೊಂಡಾಗ ನಿಮಗೆ ಕರು ಹುಟ್ಟ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಬಿಎಸ್ ಬಗ್ಗೆ ನಾವು ಹೇಳೋದಕ್ಕಿಂತ ಎಷ್ಟೋ ಜನ ರೈತರು ತಿಳ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನೀವು ಇವಾಗ ತುಂಬ ಎಲ್ಲ ಅರಿವು ಮೂಡಿಸ್ತಾ ಇದ್ದೀರಿ. ಎಬಿಎಸ್ ಕಂಪ್ನಿಯವರಾಗಲಿ ಮತ್ತೊಂದಾಗಲಿ ಎಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಎಬಿಎಸ್ ಸೆಮೆನ್ ಅಷ್ಟು ಚೆನ್ನಾಗಿರುತ್ತೆ. ಈಗ ಮತ್ತೊಬ್ರು ಕೆಲವೊಬ್ಬರು ರೈತರುಗಳು ಹುಡುಕ್ತಾ ಇರ್ತೀರಿ, ಎಷ್ಟೋ ಜನ ಎಬಿಎಸ್ ಸೆಮೆನ್ ಎಲ್ಲಿ ಸಿಗುತ್ತೆ, ನಾವು ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ. ಎಬಿಎಸ್ ಸೆಮೆನ್ ಎಲ್ಲೂ ಸಿಗಲ್ಲ, ನಿಮ್ಮ ಇಲ್ಲಿ ನಿಮ್ಮ ಇಲ್ಲಿ ಹಾಸನಲ್ಲೇ ಸಿಗ್ತಾ ಇದೆ. ಇವಾಗ ಹಾಸನಲ್ಲಿ ನೀವು ನುಗ್ಗೇಳಿ ಅಂತ ಬರುತ್ತೆ, ಚಂದ್ರಾಪಣ ತಾಲೂಕು ನುಗ್ಗೇಳಿ ಅಂತ ಬರುತ್ತೆ, ನಿಮಗೆ ಅಲ್ಲೇ ಸಿಗ್ತಾ ಇದೆ ಇವಾಗ ಸದ್ಯಕ್ಕೆ. ಮುಂದಕ್ಕೆ ನಿಮಗೆ ಡಿಸ್ಟ್ರಿಕ್ಟ್ ತಾಲೂಕು ವೈಸ್ಗೆಲ್ಲ ನಾವು ಕೊಡೋ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಮತ್ತು ಈ ಸೆಮೆನ್ ಕೊಡಿಸೋದ್ರಿಂದ ನಿಮಗೆ ಈಗ 10 ಲೀಟರ್ ಕೊಡೋ ಹಸುಗೆ ಈ ಸೆಮೆನ್ ಕೊಡಿಸಿದ್ರೆ ಆದರೆ ನಿಮಗೆ ನೆಕ್ಸ್ಟ್ ಹುಟ್ಟಕರು 12-13 ಲೀಟರ್ ಕೊಡುತ್ತೆ. ಮತ್ತೆ ಅದೇ ಸೆಮೆಗೆ ನೀವು ಜನರೇಷನ್ ಚೇಂಜ್ ಮಾಡಬೇಕು. ಈಗ ಈ ಸಲ ಅರ್ಮಡ ಕೊಡಿಸಿರ್ತೀರಾ, ನೆಕ್ಸ್ಟ್ ಬ್ರೂಟ್ ಸೆಮೆನ್ ಕೊಡಿಸ್ಬೇಕು ನೀವು ಅದೇ ಕರುಗೆ. ಅದೇ ಹಸುಗೆ ಯಾವ್ದು ಬೇಕಾದ್ರೂ ಕೊಡಿಸಿ, ತೊಂದರೆ ಇಲ್ಲ, ಜನರೇಷನ್ ಚೇಂಜ್ ಮಾಡ್ತಾ ಇರ್ಬೇಕು ನೀವು. ಚೇಂಜ್ ಮಾಡಿದ್ರೆ ಈಗ ಈ ಕರಾವ್ನಲ್ಲಿ ನಿಮ್ದೆ ಒಂದು ಹಸು ಬಂದು 12 ಲೀಟರ್ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಕರಾವ್ನಲ್ಲಿ ನಿಮ್ಗೆ 15 ಲೀಟರ್ ಬರುತ್ತೆ ಒಂದು ಟೈಮಿಗೆ. ಒಂದು ದಿನಕ್ಕೆ 30 ಲೀಟರ್ ಆರಾಮ ಕರೀತೆ. ನೆಕ್ಸ್ಟ್ ನಿಮ್ಗೆ ಜನರೇಷನ್ ಚೇಂಜ್ ಆಯ್ತಾ ಒಂದು ಟೈಮಿಗೆ ನಿಮ್ಗೆ ಇವತ್ತು ಪಂಜಾಬಲ್ಲಿ ನೋಡಿದ್ರೆ ಇವತ್ತು 74 ಲೀಟರ್ ಹಾಲು ಬಂದಿದೆ. ಇವತ್ತು ಅದು ಸ್ಟ್ರೈಕರ್ ಮಗಳದು ಈಗ ಬಂದಿದೆಯಲ್ಲ, ಅದು ಸ್ಟ್ರೈಕರ್ ಅದರ ಅಜ್ಜಿ ಬಂದು ಸ್ಟ್ರೈಕರ್ ಇದೆ, ಅದು ಎಬಿಎಸ್ ಸ್ಟ್ರೈಕರ್ ಬುಲ್ಲು, ಅದ್ರದ್ದು ಅಜ್ಜಿ ಬಂದಿದೆ ಇವತ್ತು. ಇವತ್ತು ಎಬಿಎಸ್ ಕ್ವಾಲಿಟಿ ಎಬಿಎಸ್ ಸೆಮೆನ್ ಬಗ್ಗೆ ನಾವು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಅಡ್ಡರ್ ಚೆನ್ನಾಗಿರುತ್ತೆ, ಕರುಗಳು ಹುಟ್ಟೋ ಕರುಗಳು ತುಂಬಾ ಚೆನ್ನಾಗಿ ಹುಡ್ತವೆ. ಇಲ್ಲ ನಾವು ಸೇಲ್ ಮಾಡಬೇಕು ಅಂತಂದ್ರೂ ಬೇರೆ ಹಸುಗಳಿಗಿಂತ 10-15,000 20,000 ಜಾಸ್ತಿಗೆ ಹೋಗುತ್ತೆ. ಎಬಿಎಸ್ ಸೆಮೆನ್ ಇಂದ ಹುಟ್ಟಿರೋ ಕರು ಅಂತಂದ್ರೆ ಅಷ್ಟೇ ಜಾಸ್ತಿಗೆ ಹೋಗುತ್ತೆ. ಮತ್ತೆ ನೀವು ಜನರೇಷನ್ ಚೇಂಜ್ ಮಾಡ್ತಾ ಇನ್ನು 5 ವರ್ಷಕ್ಕೆ ನಿಮಗೆ ಒಂದು ಟೈಮಲ್ಲಿ ಕರ್ನಾಟಕದಲ್ಲೂ ಒಂದು ಟೈಮಿಗೆ ಆರಾಮಾಗಿ ನಿಮಗೆ 30 ಲೀಟರ್ ಹಾಲು ಕರೆಯೋ ಥರ ನಾವು ಕರ್ನಾಟಕದಲ್ಲೂ ಮಾಡ್ಬೋದು. ಅದಕ್ಕೆ ಕಾರಣ ನಾವು ತಳಿನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. ಮಾಮೂಲಿ ಸೆಮೆನ್ನ ಕೊಡಿಸ್ಕೊಂಡು ಹೋಗೋದಲ್ಲ, ಚೇಂಜ್ ಆಗ್ತಾ ಹೋಗ್ರಿ ಜನ. ನೀವು ರೈತರು ಪ್ರತಿ ವರ್ಷನೂ ಚೇಂಜ್ ಆಗ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ಅಪ್ಗ್ರೇಡ್ ಆಗ್ತಾ ಇರಬೇಕು. ನೀವು ಮಾಮೂಲಿ ನಾವು ಡೈರಿಯಿಂದ ಸೆಮೆನ್ ತಂದು ಕೊಡ್ತಾರೆ, ನಾವು ಹಾಕ್ಸ್ತಾ ಇದೀವಿ, ಅದು ಹುಟ್ಟುತ್ತೆ. ಆ ಕರು ಓರಿಕರು ಹುಟ್ಟುತ್ತೆ, ಹೆಣ್ಗರು ಹುಟ್ಟುತ್ತೆ, ಯಾವ್ದಾರು ಹುಟ್ಟು ಸುಮ್ಮನೆ ಸಾಕ್ತಾ ಇರ್ತೀರಾ, ಅದು ಹುಟ್ಟುತ್ತೆ 10 ಲೀಟರ್ ಹಾಲು ಕೊಡುತ್ತೆ. ಆದ್ರೆ ನಿಮ್ಗೆ ರೈತರಿಗೆ ಏನು ಅನುಕೂಲ ಬರಲ್ವಲ್ಲ. ಹಾಗೆ ನೀವು ಆದಷ್ಟು ತಿಳ್ಕೊಳ್ಳಿ. ಮತ್ತೆ ನೀವು ಬ್ರೀಡ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಇವತ್ತು ಬ್ರೀಡೇ ಮೇನು, ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ ಆ ಸೆಮೆನ್ ಬಗ್ಗೆ ತಿಳ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಾನು ನಂಬರಿಗೆ ಕಾಲ್ ಮಾಡಿದ್ರೆ ಆಯ್ತು, ನಿಮ್ಗೆ ಯಾವುದೇ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ.